ಸೊ ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋದಲ್ಲಿ ಹೇಳಿದ್ದೆ ಯಾವುದೇ ಆ್ಯಪ್ನ ಡೌನ್ಲೋಡ್ ಮಾಡದೇ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಪಿಕ್ಸಾರ್ಟ್ ಆ್ಯಪಿಂದ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿದ್ರೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಆದರೆ ಈ ವಿಡಿಯೋದಲ್ಲಿ ಆಟೋ ಡೇ ಸ್ಕೆಚ್ ಬುಕ್ ಆ್ಯಪಿಂದ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಆ್ಯಪಿಂದ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ನ ತುಂಬ ಕ್ಲಿಯರ್ ಆಗಿ ರಿಮೂವ್ ಮಾಡ್ಬೋದು. ಹಾಗೆ ಈ ಆ್ಯಪಿಂದ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದ್ರಿಂದ ಕ್ವಾಲಿಟಿ ಸ್ವಲ್ಪನೂ ಕೂಡ ಕಮ್ಮಿ ಆಗಲ್ಲ. ಎಡಿಟಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ, ಯಾವ ಫೋಟೋನ ಎಡಿಟ್ ಮಾಡಬೇಕಂತ ಇದ್ದೀರೋ ಆ ಫೋಟೋನ ಗ್ಯಾಲರಿಯಲ್ಲಿ ಓಪನ್ ಮಾಡ್ಕೊಳ್ಳಿ. ನಾನೀಗ ಈ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಶೇರ್ ಬಟನ್ ಇರುತ್ತೆ, ಆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ಆಟೋ ಡೇ ಸ್ಕೆಚ್ ಬುಕ್ಕಲ್ಲಿ ಓಪನ್ ಮಾಡಿ. ಈ ಆ್ಯಪ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ನೀವೇನು ಮಾಡಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಲಾಸ್ಟ್ ತನಕ ನೋಡಿ. ಈ ಆ್ಯಪಲ್ಲಿ ಫೋಟೋನ ಈ ಥರ ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸುಮಾರು ಆಪ್ಷನ್ಗಳಿರುತ್ತೆ. ಇದರಲ್ಲಿ ನೀವು ಸೆಕೆಂಡ್ ಆಪ್ಷನ್ನಲ್ಲಿ ಈ ಬ್ರಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಬ್ರಷಿನ ಹೆಸರು ಹಾರ್ಡ್ ಇರೇಸರ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಸೆಟ್ಟಿಂಗ್ ಅಂತ ಬರೆದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ ಇರುತ್ತೆ, ಇದರಲ್ಲಿ ನೀವು ಎರಡನೇ ಆಪ್ಷನ್ನ 100 ಇಡಬೇಕು. ಫಸ್ಟ್ ಆಪ್ಷನ್ನು ಬ್ರಷಿನ ಸೈಜ್ ಆಗಿರುತ್ತೆ, ಇದನ್ನ ನೀವು ಕಮ್ಮಿ ಜಾಸ್ತಿ ಮಾಡ್ಕೊಬಹುದು. ಆದರೆ ಎರಡನೇ ಆಪ್ಷನ್ನ 100 ಇಡಿ. ಇದಿಷ್ಟ ಆದ್ಮೇಲೆ ಮೇಲ್ಗಡೆ ಇಲ್ಲಿ ಲಾಸ್ಟಿಂದ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಕೆಳಗಡೆ ಒಂದು ಕಣ್ಣಿಂದ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫೋಟೋನ ಈ ಥರ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡಿದ್ಮೇಲೆ ಈ ಥರ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ತಾ ಬನ್ನಿ. ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕಾದ್ರೆ ಬ್ರಷಿನ ಸೈಜು ಕಮ್ಮಿ ಜಾಸ್ತಿ ಮಾಡಿಕೊಂಡು ರಿಮೂವ್ ಮಾಡಿ. ಇನ್ನು ಈ ಆ್ಯಪ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ, ಡೌನ್ಲೋಡ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ನೀವು ಪಿಕ್ಸಾರ್ಟ್ ಆ್ಯಪಿಂದ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋಕ್ಕೋದ್ರೆ ಫೋಟೋ ಇಷ್ಟು ಜೂಮ್ ಆಗೋದೇ ಇಲ್ಲ, ಹಾಗೆ ಇಷ್ಟು ಕ್ಲಿಯರ್ ಆಗಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋಕ್ಕಾಗಲ್ಲ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು, ಯೂಸರ್ ನೇಮ್ ರಾಯಲ್ ಎಡಿಟಿಂಗ್ ಕನ್ನಡ ಅಂತ. ಈ ವಿಡಿಯೋ ತುಂಬ ಉದ್ದ ಆಗಬಾರ್ದು ಅಂತ ಹೇಳಿ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಪಾರ್ಟ್ನ ಕಟ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ನ ಈ ಥರ ಫುಲ್ ಕ್ಲಿಯರ್ ಆಗಿ ರಿಮೂವ್ ಮಾಡಿದ್ಮೇಲೆ ಈ ಫೋಟೋನ ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡೋದು ಹೇಗೆ ಅಂದರೆ, ಮೇಲ್ಗಡೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಗ್ಯಾಲರಿನ ಸೆಲೆಕ್ಟ್ ಮಾಡಿ, ಸೇವ್ ಸ್ಕೆಚ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಸಿಗೋಣ ಅಂತೆ ನೆಕ್ಸ್ಟ್ ವಿಡಿಯೋದಲ್ಲಿ.